ಸಿಂಗಿಂಗ್ ಮಾಡ್ತಿದ್ರು ನಮ್ಮ ಅಮ್ಮನ ಸ್ಟುಡಿಯೋ ಇದ್ರೆ ಅಲ್ಲಿ ಇವ್ರ ಸಾಹಿತ್ಯ ಬರಕ್ ಬರ್ತಾರೆ ಫಸ್ಟ್ ನನ್ನ ತಾಯಿ ತಂದೆ ಸರ್ ಅವರು ನಾನು ಪಾಲಿನ ದೇವ್ರ ಸರ್ ಏನೇನು ಬೈತಾನು ಒಂದು ಮಗ ಐತಿ ಇವ್ ಹಿಂಗ ಹಾಳಾಗಿ ಹೋಗ್ಕಾನ್ ತಗೋಣ ಅವ್ರು ಇಂಥ ಗುಡ್ಸಲಾಗಿದ್ದು ನೋಡ್ರಿ ನಾವು ಓಟ ಹುಟ್ಟಿದ ಹೆಂಗದಾನ ಹೆಂಗದಾನ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ರೂಮ್ ಅಂತ ಇಲ್ಲ ಈ ಮನೆಗೆ ಹಾಲು ಬೆಡ್ರೂಮ್ ಅಂತ ಏನಿಲ್ಲ ಸೆಪರೇಟ್ ಇಲ್ಲ ಓಕೆ ಹೆಂಗಿದ್ರಿ ಮನೆ ನಿಮ್ಮ ಮಳೆ ಬಂದರೆ ಮಳೆ ಬಂದ ಸರ್ ಎಲ್ಲ ನೀರು ಇರುತ್ತೆ ಸರ್ ಇಲ್ಲಿ ಎಲ್ಲ ಜೌಗ್ರಿ ಸರ್ ಮಳೆ ಬಂದರೆ ನೀರಿಲ್ಲ ಹೊಲ ನೀರು ಜೌಗ್ರಿ ಎಲ್ಲ ಬರೋದೊಳಗೆ ಹಾಂ ಸರ್ ಎಲ್ಲ ನೀರು ಗೊತ್ತದ್ರಿ ಮುಕ್ಕೋದ್ರಿ ಸರ್ ಹಂಗೆ ಪರಿಸ್ಥಿತಿ ಹಂಗಿರ್ತಿತ್ತ ಆ ಟ್ರಂಕ್ ನಿಮ್ದ ಹಾಂ ಸರ್ ಏನೋ ಇದು ಮಾಡು ಅಂತ ಬರೆದಿದ್ರೆ ಏನದು ನಾನು ಹಂಗೆ ಸರ್ ಅದ್ರ ಮೇಲೆ ಬರೋದು ಭಾಳ ಹವ್ಯಾಸ ಸರ್ ಏನಿದೆ ಇದರಲ್ಲಿ ನಿಮ್ಮ ಬಟ್ಟೆ ಇಲ್ಲಿ ಇಟ್ಕೋತಾ ಇರಿ ಮುಂಚೆ ಆಚೆ ಇಲ್ಲೇ ಇಟ್ಕೋತೀವಿ ಸರ್ ಹಾಂ ಬಟ್ಟೆ ಅವನ್ ಬಿಟ್ಟಿದ್ರೆ ಸರ್ ಹಾಂ ನನ್ನ ತಾಯಿ ತಂದೆ ಬಟ್ಟೆ ಸರ್ ಓಕೆ ಬಟ್ಟೆಗಳ ಬಗ್ಗೆ ನಿಮ್ಗೆ ತುಂಬ ಪ್ರೀತಿ ಹಾಂ ಸರ್ ಹೌದು ಸರ್ ಅವಾಗೆಲ್ಲ ಬಟ್ಟೆ ತಗೊಳ್ಳೋ ಭಾಳ ಕಷ್ಟ ಇರ್ತಿತ್ತು ಭಾಳ ಸರ್ ಹ್ಞೂ ಕಷ್ಟ ಅಂದ್ರೆ ಸರ್ ಒಂದು ಬಟ್ಟೆ ಜೋಳ ಒಂದು ತಗೋದಂದ್ರೆ ಒಂದು ಅವನ ಹೇಳಿ ಹೋಗಿದ್ರೆ ಇಸ್ತ್ರಿ ಮಾಡ್ಕೋದು ಹಾಕೋದ್ರಿ ಹೊಸ ಗೊತ್ತಿರಲಿಲ್ಲ ಇದು ಇರ್ತಿದ್ರು ಸರ್ ಬಟ್ಟೆಗೇನು ಕಡಿಮೆ ಮಾಡ್ತಿರ್ಕಲ್ಲ ಸರ್ ಅದ ಏನೋ ಸಾಲ ಮಾಡಿದ್ರು ತಗೊಂಡು ಹಾಕೋತೀನಿ ಸರ್ ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಹಾಂ ಅಮ್ಮ ಇಲ್ಲಿದ್ದಾರೆ ಸರ್ ಬರೀ ಇಲ್ಲ ಅವರು ಅವ ನಮಸ್ತೆ ಮಾ ತಾಯಿ ಸರ್ ಅವರ ಇಕ್ಕಿಡಿ ಬಾ ನನ್ನ ತಾಯಿ ತಂದೆ ಸರ್ ಅವರು ನಾನು ಪಾಲಿನ ದೇವ್ರು ಸರ್ ಮೊದಲನೇ ದೇವ್ರು ಅವರು ಸರ್ ಆಂತರ ನಂಬಿ ದೇವ್ರಲ್ಲ ಎರಡನೇ ದೇವ್ರು ಸರ್ ನನಗೆ ಬಾ ಸರ್ ಭಾಳ ಕಷ್ಟ ಅನ್ಕೋ ಸರ್ ನನ್ನ ಸಲವಾಗಿ ಕಷ್ಟ ಅಂದ್ರೆ ಸರ್ ಕಣ್ಣೀರು ತೆಪ್ಪಿಲ್ಲ ಸರ್ ಅವರು ನನ್ನ ತಂಗಿ ಇರ್ಬಿಡ್ರಿ ಸರ್ ನಾ ಒಬ್ಬ ಮಗರ್ ಸರ್ ಇಲ್ಲಿ ನಿನ್ನ ತಂಗಿರೀಗ ಅಲ್ಲ ಸರ್ ಇಬ್ಬರು ಮಾಡಿಕೊಟ್ರಿ ಸರ್ ಮದುವೆ ಹಾಂ ಸರ್ ಇಲ್ಲಿಗೆ ಅವ್ರು ಮಹಾರಾಷ್ಟ್ರ ಇದಾರೆ ಸರ್ ಹ್ಞೂ ಅವ್ರು ಇಲ್ಲಿದ್ದಾರೆ ಸರ್ ಅಂತಿಲ್ಲಿ ಹೊಲ್ದಾಗ ಮನೆಗೆ ಮಾಡಿಕೊಡೋಣ ಸರ್ ನಿಮ್ಮ ಮದುವೆ ಹಾಗೆ ಸರ್ ಅಮ್ಮ ನಿಮ್ಮ ಮಗ ತುಂಬ ಪ್ರಖ್ಯಾತ ಫೇಮಸ್ ಅವರು ಹ್ಞೂ ರೀ ಹೇಗಿದ್ರೆ ಹೇಳಿ ಸಣ್ಣ ಹುಡುಗ ಹೇಳಿ ಆಗ ಭಾಳ ಇದ್ರೆ ಹೇಳ್ರಿ ಹುಂಬು ಈಗ ಅಷ್ಟು ಚಲೋ ಆಗ್ಯಾನ್ರಿ ಆಗ ಅವು ನಾವು ಕಷ್ಟ ತೊಗೊಂಡು ಅವು ಕಷ್ಟ ತೊಗೊಂಡು ಈಗ ನಿಮ್ಮ ಪುಣ್ಯದಿಂದ ಎಲ್ಲ ಚಲೋ ಆಗಿದ್ರಿ ಎಲ್ಲ ದೇವ್ರು ನೋಡ್ಕೊಂಡು ಭಾಳ ದೇವ್ರು ನೋಡ್ಕೊಂಡ್ರಿ ಕಾಲ ಚಪ್ಪಲ್ ಇಲ್ದ ಮಕ್ಕಳಾಗ್ಬೇಕಾದ್ರೆ ನೋಡ್ಕೊಂಡು ಇವ್ನು ಹಡ್ದನ್ರಿ ಏನು ಮಾಡ್ತೀರಿ ಎರಡು ಹೆಣ್ಣ ಇವ ಮದ್ದು ಹುಟ್ಟಿದ್ರಿ ಇವನ್ ಮ್ಯಾಗ ಮತ್ತೊಬ್ಬ ಹೆಣ್ಮಗಳು 5 ವರ್ಷ ಹುಟ್ಟಾಡ್ರಿ ಒಬ್ಬಕೆ ಇವನ್ ಮ್ಯಾಗ ನಾಲ್ಕು ಮ್ಯಾಗ ವರ್ಷದಾಗ ಒಬ್ಬಕ್ಕೆ ಹುಟ್ಟಿರ್ರಿ ಎರಡು ಹೆಣ್ಣ ಇವೊಬ್ಬ ಹೆಣ್ಮಗ ಮೂರು ಮಕ್ಕಳು ಕಷ್ಟ ಭಾಳ ಇರ್ತಾಳ್ರಿ ಕಸ ತೆಗಿತಕ್ಕ ಹೊಳಿ ತುಂಬಲಾಗ್ತೈತಿ ರೀ ಈಗೇನು ಇಲ್ಲ ಈಗ ಅನ್ನೊಂದು ಅದೇನ್ರಿ ಮಂದಿ ಇಲ್ಲಿ ಹೊಲಕ್ಕೆ ಕಸಕ್ಕೆ ಹೋಗ್ಬೇಕು ರೀ ಹೊಲ ಇದ್ಕೊಂಡು ಹೊಲ್ದಾಗ ಕಸಕ್ಕೆ ಹೋಗು ಎಲ್ಲ ಮಾಡ್ತೀವ್ರಿ ಈಗ ಎಲ್ಲಿ ಹೋಗೋದಿಲ್ಲ ರೀ ಮನ್ಯಾಗ ಇರ್ತೀವಿ ರೀ ಆಗ ದುಡಿತಕ್ಕ ಹೊಟ್ಟೆ ತುಂಬಲಾಗ್ತೈತ್ರಿ ನಮಗೆ ಮಕ್ಕಳ ಜಾಯ್ಕೆ ಮಾಡ್ಬೇಕು ಇವರು ಕೆನಾಲ್ಕ್ ಹೋಗ್ತೀರಿ ನಮ್ಗೆ ಅನ್ಸರ್ ರೀ ಕೆನಾಲ್ ತೆಗೆದು ಹೋಗ್ತೀರಿ ಈಗ ಹರಿ ತಗದಾರ್ಲೆ ಅಂತ ಒಬ್ರ ಕೈಯಾಗ ಹೋಗೋದ್ರಿ ದುಡಿಯಾಕ ಅವ್ರ ಪಗಾರ ಕೊಟ್ಟಾಗ ತರೋದ್ರಿ ಕೂಲಿಗೆ ಕೂಲಿ ಈಗ ಹೊಲಕ್ಕೆ ಏನು ಆದ್ರೆ ಹೋಗೋದಕ್ಕೆ ಒಬ್ರು ಮಾಡ್ತಾರ ಇವ್ರು ಈಗ ಮನೆಯನ್ನ ಮಾಡ್ಕೋತೀವ್ರು ಜಾಸ್ತಿ ಓದ್ಲಿಲ್ಲ ಸಾಲಿ ಇಲ್ರಿ ಭಾಳ ಕಲ್ತಿಲ್ರಿ ಒಟ್ಟ ಡೊಯ್ನ್ ಹಾಡು ಹಾಡ್ಕೋತ ಹೋದ್ರಿ ಸಣ್ಣಾಗಿದ್ದಾಗ್ರಿ ಡೊಯ್ನ್ ಹಾಡು ಹಾಡ್ತಿದ್ರಿ ಹಾ ಅವಾಗ ಡೊಯ್ನ್ ಹಾಡ ಬ್ಯಾಡ ಬ್ಯಾಡ ಅಂದ್ರಿ ಬಿ ಕೇಳಾಗ್ತಿದ್ರಿ ಏನ್ ಬೈತೀರಿ ಮತ್ತೆ ಅಂತ ಇದೇನ ಕಲ್ಯಾಕದ ಅಂತೇಳಿ ವಾತೆ ಹಾಕತ್ ಗಪ್ಪ ಇರ್ತದ್ರಿ ಮತ್ತೆ ಅದು ಕಲ್ಕೋತ್ ಕಲ್ಕೋತ್ ಮತ್ತೆ ಈ ಇದ್ದೆ ಕಲ್ತ ಮತ್ತೆ ಬೆಳೆದವ್ ಅದ್ರಲ್ಲೇ ಮತ್ತೆ ನಾವ್ ಹಂಗೆ ಸುಮಾರು ನೋಡ್ರಿ ಆ ಹೇಳ ಕಷ್ಟ ಆತು ಈಗ ದುಃಖ ಆತು ಆಗ ದುಃಖವಾಗಿದ್ದ ಈಗ ಚಲೋ ಆಗೈತ್ರಲ್ಲೇ ಮತ್ತೆ ಆಗ ನಾವು ಬಂದ್ ಮಾಡಿಸಿದ್ರೆ ದಗದಕ್ಕೆ ಹೋಗಕ್ಕೆ ಕೆನಾಲ್ಕ ಹೋಗಬಾರ್ದು ಅವ್ನ ದಗದ ಮಾಡಕ್ಕ ಇಷ್ಟು ಹೊಲ 2 ಎಕರೆ ಐತ್ರಿ ನಮ್ದು ಭೂಮ್ಯಾಗ ಒಂದು ದಿವಸ ಸನ್ಕೆ ತೊಗೊಂಡು ನೀರು ಹಾಸಿಲ್ರಿ ಆಗ ಭಾಳ ವಾಂತ ಮಾಡ್ಕೊತ ಹೋಗ್ತಿದ್ರಿ ಇರುವಾತೆ ಯಾಕೆ ಇರುವಾತೆ ಯಾಕೆ ಮಂದಿ ಐತಿರಿ ಇವೇನು ಬೇಯ್ತಾನ ಹೋಗತ್ತಿರಿ ನನಗೆ ಮಂದ್ರಿ ಹಾ ಇವೇನು ಬೇಯ್ತಾನು ಹಿಂಗೆ ಮಂಗನ ಬೆಳೆಸ್ತಾಳು ದುಡಿಗೆ ದುಡಿಯಾಕೆ ಹೋಗಿ ಅತ್ತೆಲ್ಲ ಕಷ್ಟ ಆಗ್ತಿರಿ ನನಗೆ ನನಗೆ ಭಾಳ ಮಂದಿ ಮಾತಾಡ್ಯಾರ ಹೇಳ್ರಿ ಸರ್ ಮುಂದೆ ಏನು ಆಕೈತಿ ಆಗಲೇ ಅನ್ನಕ್ಕೆ ನಾ
ಒಂದು ಪೆಟ್ಟ ತಿಂಬ ಬಿಡದಿಲ್ರಿ, ನಾನು ಬಿಡದಿಲ್ಲ. ಆ ತಾನೆ ಬೆಳ್ಕೋತ್ 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 ಹಾಗೆ ಬಿಟ್ಟರೆ ತಾನ ಚಲೋ ಆದ್ರಿ. ಜನ ತುಂಬ ಅನ್ನೋರು ಹಾ, ಏನು ಬೈತಾನು, ಒಂದು ಮಗ ಐತಿ ಇವ್ ಹಿಂಗೆ ಹಾಳಾಗಿ ಹೋಗ್ಕಂತ ಹೋಗ ಅನ್ನೋರು. ಇಂಥ ಗುಡ್ಸಲಾಗಿದ್ದು ನೋಡ್ರಿ ನಾವು. ಇದು ಫಸ್ಟ್ ಸರಿ ಇದಕ್ಕೆ ಮೊದಲು ಸರ್ ಮತ್ತೆ ಹಿಂಗೆ ತಟ್ಟಿ ಕಟ್ಟಿದ್ರು, ಹಿಂಗೆ ತಟ್ಟಿತ್ರ ಹಂಗೆ. ಹಾ, ಇಬ್ಬರು ಗಂಡ ಐತಿ, ಸಂಘ ತೆಗೆದ್ರು. ಈ ಸಂಘ ಬರ್ತಾವ್ರಲ್ಲ ರೊಕ್ಕ ತೆಗಿವ, ಆದ್ರೆ 30,000 ರೂಪಾಯಿ ತೆಗೆದ್ರು ಸರ್. 30,000 ರೂಪಾಯಿ ತೆಗೆದ ಇದು ಪತ್ರೆ ಬಡ್ಸ್ಕೊಂತ್ರಿ. ಮುಂದೆ ಈ ತಟ್ಟಿ ಕಟ್ಟಿದ್ರು ಹಿಂಗೆ. ಈ ಥರಾಗ ಏನು ಹೆಗ್ಗಣ್ಣು ಹಾವು ಎಲ್ಲ ಬರೋಕರೆ ಹಂಗೆ ಬಾಳೆ ಮಾಡಿದ್ರು ರೀ. ಎಲ್ಲ ನೀರು ನಿಲ್ತದೆ ಸರ್ ಒಳಗೆ? ಒಳಗೆ ನೀರು ತುಂಬಿ ಹೋಗಿತ್ತೀನಿ ರೀ, ಅಷ್ಟು ಕಷ್ಟ ಆಗೈತ್ರಿ ನಮ್ಮದು. ಈಗ ಏನ ದೇವ್ರು ಕೊಟ್ಟು ಮರ್ತಾರೆ, ನಿಮ್ಮ ಪುಣ್ಯದಿಂದ ರೀ ನನಗೆ. ಈಗೇನು ಚಿಂತಿಲ್ಲ ರೀ, ನಿಮ್ಗೆ ನೋಡ್ಕೋತಾರೆ ನೋಡ್ಕೋತಾರೆ. ನಮಗೇನು ಸರ್ಕು ಅನ್ನೋದು ರೀ, ನಾವು ಎಲ್ಲಿ ಹೋಗುವಂಗಿಲ್ಲ. ಆ ಹೆಂಡ್ತು ಆದ್ರೆ ನಡೀತೈತ್ರಿ ಕರೆ, ನಾವು ಒಂದು 5 ನಿಮಿಷ ಎಲ್ಲಿ ಹೋಗುವಂಗಿಲ್ಲ. ತವ್ರ ಮನೆಗೆ ಒಟ್ಟು ಹೋಗಿಲ್ಲ ನೋಡ್ರಣ್ಣ. ಯಾವ್ದು ನಿಮ್ಮ ತವ್ರ ಮನೆ? ಬೆಳಿಗ್ಗೆ ಅಲ್ಲಿ ಹೋದ್ರೆ ಸಿಟ್ಟು ಮನೆ ಎಲ್ಲಾರ ಏನಾರ ನ್ಯಾಯ ಮೇಲೆ ಹೋದ್ರೆ ಆಗ ಬರ್ತೈತ್ರಿ ಕಾರ್ ಗಾಡಿ ಅಂತ. ಎಲ್ಲಿ ಇರೋಂಗಿಲ್ಲ ರೀ, 15 ಮನೆಯಾಗ ಇರೋಂಗಿಲ್ಲ. ಎಲ್ಲಿ ಇಲ್ಲ, ಇಲ್ಲೇ ಮನೆಯಾಗ ಮಗನ ಮುಂದೆ ಇರಬೇಕು. ಮಗನ ಮುಂದೆ ಒಳ್ಳೆ ಮಗ. ಹ್ಞೂ, ಒಳ್ಳೆಯದಾನ್ರಿ. ನಮಗೆ ಮಾತ್ರ ಈಗ ಚಲೋ ಆಗ್ಯಾನ ನೋಡ್ರಿ. ಆಗ ಭಾಳ ಕಾಡಿ ಅಂದ್ರೆ ನಮ್ಮನ್ನು ಕರೆ. ನಾವು ಕಾಡಿರಿ ಒಂದು ಪೆಟ್ಟ ಬಿಡ್ದಿಲ್ಲ ರೀ, ನನ್ನ ಮಗನ ಒಂದು ಪೆಟ್ಟ ಬಿಡ್ದಿಲ್ಲ ರೀ. ಕಾಡಲ್ಲ ಕಣ್ಣ ಕಬ್ಬು ಕಡಿಯಕ್ಕೆ ಹೋದ್ರೆ ಅಲ್ಲಿ ಕಬ್ಬ ಕಡಿಯೋದಿಲ್ಲ ರೀ, ಮನೆಗೆ ಬರೋ. ಅವತ್ತು ಹೋಗಿ ರೊಕ್ಕ ತುಂಬಿ ಬರೋದು ರೀ. ಹಿಂಗೆ ಮಾಡಿ ಮಾಡಿ ಏನಿಲ್ಲ ನೋಡ್ರಿ, ನಾವು ಚಲೋ ಇದೀವಿ ರೀ. ಆಗ ನಾನು ಹಾಕ್ಯ ನಮ್ಗೆ ಅಂಥದ್ದು ಐತ್ರಿ ಆಗ ಕಂಟಕ್ಕ. ಈಗ ಇಡೀ ಇಡೀ ಕನ್ನಡಕ್ಕೆ ಗೊತ್ತವರು. ಹಾಂ, ನಿಮ್ಮದೇ ರೀ ಪುಣ್ಯ, ನಿಮ್ಮದೇ ಪುಣ್ಯ ರೀ. ನನ್ನ ಮಗ ನಿಮ್ಮದೇ ಎಲ್ಲಾರದು ಪುಣ್ಯ. ನೀವೇನು ಬೈತಾ, ನೀವೇನು ಹೊಕ್ಕಾವತ್ತಿದ್ರು ರೀ. ನಾವು ಗಂಡ ಹಿಂತಿ ವಾದ ವಾದ ಅನ್ನೋರು ನನ್ನ ಗಂಡ ಹೊಕ್ಕನ್ಗ ಬರ್ತಾನ್ಗಪ್ಪಂಡು ನೀನು ನನಗೆ ಹೋಗ್ಬೇಡ ನನ್ನ ಗಂಡಗ ಅನ್ಬೋದು. ನಾ ಮಗನ ಪರ ಮಾತಾಡ್ತೀನಿ. ಹಾಂ, ಮತ್ತು ಅವನು ಒಂದು ಪೆಟ್ಟ ಬಡ್ದಿಲ್ಲ ನಮ್ಮ ಅವ್ರು. ಅವ್ನು ಹೆಂಗೆ ಮಾಡ್ತಾನೆ ಮಾಡ್ಕೋತಿರ್ಲತ್ತೆ ಹಂಗೆ ಅವ್ನು ಸೆಲ್ಗಿನ ಕೊಟ್ಕೋತ ಹೋತ್ರಿ ನಾ ಹಂಗೆ. ಮತ್ತು ಈಗ ಮುಂದೆ ಬರ್ಬರ್ತು 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 ಚಲೋ ಅದ. ಈಗ ಅದ್ರ ಬೀಕೋತಿರ್ತೇವೆ ರೀ, ಮತ್ತೆ ತಳ ಚೆಂದಾಗಿ ಗಪ್ಪ ಹೊಕ್ಕಾನ್ರಿ. ಈಗಲೂ ಬೈತೀರ? ಹ್ಞೂ, ಈಗೇನು ಬೈತೀರಿ, ಈಗೇನು ಬೀ ಹಂಗೆ ಆಗಿರಿ. ಈಗೆಲ್ಲ ಆರಾಮ ಅದೀವಲ್ರಿ. ಈಗ ನಿಮ್ಮ ಮಗ ನಾಡ್ರೈವರ ಹಾಡು ಮಾಡಿದಾರಲ್ಲ, ಕೇಳಿರೇನ್ರಿ ನೀವು? ಕೇಳಿರ್ಲೆ ನಮ್ಗೆ ಹಾಡಾಗ ಡೈರನ್ ಕೇಳಿದ ಬರ್ಬೇಕ್ರಲ್ಲ ನಮ್ಗೆ, ನಮ್ಗೆ ಹಾಡಕ್ಕೆ ಬರ್ಬೇಕ್ರಲ್ಲೇ. ಅವ್ನು ಮಕ್ಕಳು ಹಾಡ್ತಾರೆ ನಮಗೆ ಎಲ್ಲಿ ಬರ್ಬೇಕ್ರಂತ ಅವು ಇಟ್ಟಿಟ್ಟವ ತಾವ್ರೆ ಅವು ಡೈವರ್ ಅಂದ್ಗಲ್ಲ ಚೆನ್ನಾಗಿದೆ ಹಾಡೋದು. ಹಾಂ, ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಹಾಡಲ್ಲಿ? ಹಾಂ, ಹಾಡಲ್ಲಿ ಏನು ಇಷ್ಟ ಆಯ್ತು? ಏನು ಇರ್ತಾರೆ ನಮಗೆ ಏನು ಗೊತ್ತಾಗುತ್ತೆ ರೀ, ಹಾಡಿದೆಲ್ಲ ಹೂಣು ಅನ್ನೋದ್ರಿ ನಾವು. ನಾನು ಕಲ್ತಿದ್ದೆ ನೋಡಿಲ್ಲ ಇಡುವೆ ಇಡುವೆ ನೋಡಿ ಹೌದು ಒಂದ್ ದೇವ್ರ ಅಟ್ಟ ಅವು ಆಯಾ ಚುಲು ಮಾಡಿದಾರ ನನ್ ದೇವ್ರಿ. ಮತ್ತ ಅದ್ರದೆಲ್ಲ ನಮ್ಗೆ ಅವ್ನ ಅನುಭವ ಗೊತ್ತಾಗ್ಬೇಕ್ರಲ್ಲೇ. ನಿಮ್ ಸಂಬಂಧಿಕರೆಲ್ಲ ನೋಡಿದಾರ? ಯಾ ಎಲ್ಲ ನೋಡ್ಯಾರಲ್ಲ. ನಿಮ್ ತೋರ್ ಮನೆ ನೋಡಿದಾರ ಹಾಡು? ಯಾ ನೋಡ್ಯಾರಲ್ಲ. ಏನಂತಾರೆ ಭಾರಿ ಅತ್ತಾರಲ್ಲ ಹಾಡ? ಎಲ್ಲರೂ ಒಟ್ಟು ಸುಮಾರು ಅಂದಿಲ್ರಿ ಅದಕ್ಕೆ. ಎಲ್ಲ ಜಕ್ಕ ಮಂದಿಗೆಲ್ಲ ಅದ ಒಂದ ಹಾಡ ಭಾಳ ಇಷ್ಟ ಆಗೈತ್ರಿ. ಎಷ್ಟು ಹಿಡೀ ಮುನ್ನು ಮುನುಗೋ ಇಲ್ಲಿ ನೋಡ್ರಿ, ಬರೀ ಅದ ಹಾಡ. ಭಾಳ ನಮ್ಮ ತಂದೆ ಪೂರ್ವಜನ ಪುಣ್ಯನ ಪಡೆದುಕೊಂಡಿದ್ದ. ನನ್ನ ಬಗ್ಗೆ ಏನು ಕೇಳೋದಿಲ್ಲ ಸರ್, ನನಗೆ ಏನು ಅನ್ನೋದಿಲ್ಲ ಸರ್, ನಾ ಏನು ಮಾಡ್ತೀನಿ ಅನ್ನ ಕರೆ ಸರ್. ಏನು ಅನ್ನೋದು ಸರ್, ಇಂಥದ್ದು ಏನು ತಪ್ಪು ಯಾಕೆ ಮಾಡಿದೆ, ಸರಿ ಯಾಕೆ ಮಾಡಿದೆ ಅಂತದ್ದು ಏನು ವಿಷಯ, ಅದ್ರ ಬಗ್ಗೆ ಏನು ಕೇಳೋದಿಲ್ಲ ಸರ್. ನಿಮ್ಮ ಕೆಣಕ್ಯಾಗ ಮಾತಾಡೋದು ಸರ್ ಅವನು ಅಷ್ಟೇ. ನಾ ಬಂದು ಏನು ಮಾತಾಡೋದು ಸರ್. ಏನು ನಿಮ್ಮ ಹೆಸರು? ಪುರುಸಪ್ಪ. ಪುರುಸಪ್ಪ ಅವರು ಹೇಳಿ, ಹೆಂಗಿದ್ರು ನಿಮ್ಮ ಮಗ ಚಿಕ್ಕವರಿದ್ದಾಗ? ಓಟ ಹುಟ್ಟಿದಾಗಿಂದ ಈಗ ಹೆಂಗದ ಹೆಂಗದ ನೋಡಿ. ಸುಳ್ಳ ತಿರಗ ಬೇಡ ಗುಡಿ ಗೋಪುರ ಹೊತ್ತ ತಿರುಗ್ಯಾಳ 9 ತಿಂಗಳ ಇಲ್ಲದ ಬ್ಯಾಸರ
ತಾಯಿರುನಾ ತಿರಿಸಾಕಾಗಲ್ಲ ಹೊಳೆ ಹುಟ್ಟಿ ಬಂದರ ಅವ್ವ ಎಣ್ಣುವ ಪದ ಐತಿ ಪವಿತ್ರ. ಇನ್ನು ಮತ್ತೆ ನೆಕ್ಸ್ಟ್ ಸಾಂಗ್ ರೆಡಿ ಮಾಡಿದ್ರು ಸರ್ ತಾಯಿ ಬಗ್ಗೆ, ಅದರಾಗೆಲ್ಲ ನನ್ನ ತಾಯಿ ಬಗ್ಗೆ ನಮ್ಮ ಅಪ್ಪನ ಬಗ್ಗೆ ಎಲ್ಲ ಹಾಕಿ ಮಾಡಬೇಕು ಅನ್ನೋದು ಭಾಳ ಆಸೆ ಸರ್. ಅದನ್ನು ನಾನು ಒಂದು ಸ್ವಲ್ಪ ಬಾರ ಇರಿಸ್ಕೊ ನಂಗೆ ಮಾಡಬೇಕು ಮಾಡುತ್ತೆ ಸರ್ ಅಷ್ಟೇ. ಇದೇನು ಹೇರ್ ಸ್ಟೈಲಿಂಗ್ ಇದೆಯಲ್ಲ ಆ ಸರ್ ಸಿಂಬಲ್ ಎಲ್ಲ ಮಾಡಿದವ್ರು ಸರ್ ಜನಪದ ಲೋಕದಾಗೊಂದು ಸ್ಪೆಷಲ್ ಅಂತ ಏನಿಲ್ಲ ಸರ್ ಹಂಗೆ ನಾ ಫಸ್ಟ್ ಹಾಡ್ಕಿತ ಪೈಲೆ ಅದನ್ನು ಒಂದು ಮಜಾ ಸರ್ ಅದು ನಮಗೊಂದು ಹಚ್ಕೋಬೇಕಂತ ಹೇಳಿ ಸಂದ. ಇತ್ತೀಚೆಗೆ ಏನಾಯ್ತು ಸರ್ ಅದು ಇದೊಂದು ಏನೋ ಒಂದು ಐಡೆಂಟಿಟಿ ಕೊಟ್ಟಂಗೈತೆ ಸರ್ ನಂಗೆ ಅದೇ ಏನಿಲ್ಲ ಸರ್ ಇದೀಗ್ರಿ. ನನ್ನ ಹೆಂಡತಿ ನಿಮ್ಮ ಮೊದಲನೇ ಮಗ ಶ್ರೇಯಸ್ ಸರ್, ಎರಡನೇ ಮಗ ಬಜರಂಗಿರ್ ಸರ್. ಹಾ ಸರ್. ನನ್ನ ಹೆಂಡತಿ ಸರ್ ಮೇಘರ್. ಹಾ ಸರ್ ಭಾಳ ಆಗ ದಿವಸ ಹೋಗಪ್ಪ ಸರ್ ಬ್ಯಾಡ ಸರ್. ಹಾಗೆ ಒಂದು ಮೂರು ವರ್ಷ ಆಯ್ತು ಸರ್. ಮೂರು ವರ್ಷ? ಹಾಂ ಸರ್. ಒಂದು ಎರಡು ವರ್ಷ ಸರ. ಎರಡು ಮೂರು ವರ್ಷ ಸರ್. ಮೂರು ವರ್ಷ ನಾವು ಮೂರು ವರ್ಷ ಆಯ್ತು. ಇದಿಲ್ಲ ಅವ್ರ ಅವರ ಗಂಡ ಅಂತ ಹೇಳ್ಕೊಳಕ ಹೆಮ್ಮೆ ಅನಿಸ್ತೈತೆ. ಯಾಕೆ ಅಂದ್ರೆ ಅದು ಚಲೋ ಅನ್ಕೊಂತಾರೆ ನಂಗೆ ಲವ್ ಮ್ಯಾರೇಜ್ ಆದ್ರೆ ಅಲ್ಲಿ ಅವ್ವ ಅಪ್ಪನ ಬಿಟ್ಟು ಬಂದ್ರೆ ಇಲ್ಲಿ ಅವ್ವ ಅಪ್ಪ ಪ್ರೀತಿ ಕಟ್ಟಾರೆ ನಂಗೆ. ಯಾವ ಊರು ತಮ್ಮದು? ನಮ್ದು ಇಲ್ಲೇ ಇಟ್ನಾಡ್ ರೀ. ಇವರಿಂದ ಒಂದು 12 ಕಿಲೋಮೀಟರ್ ಐತೆ. ನಾ ಸಿಂಗಿಂಗ್ ಮಾಡ್ತಿದ್ರು ನಮ್ಮ ಅಮ್ಮನ ಸ್ಟುಡಿಯೋ ಇದ್ರಿ ಅಲ್ಲಿ ಇವ್ರ ಸಾಹಿತ್ಯ ಬರಂಗ್ ಬರ್ತಾರೆ ಫಸ್ಟ್ ನಾ ಅವಾಗ ಮೀಟ್ ಆದ್ರೆ ಅವಾಗ ಹಂಗ ಕ್ಲೋಸ್ ಇದ್ದರೆ ನಡ್ಕೊಂತಾರೆ. ಮಾಡಿದ್ರಿ ಮನೆ ಅಕ್ಕ ಮಡಿಗೆ ಮನೆ ಇದು ಏನ್ ಮಾಡ್ತೀರಿ ನಾಷ್ಟ ಇವತ್ತು? ಅವಲಕ್ಕಿ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಚಾ ನಮ್ಗೆ ಹೇಳ್ರಿ. ವೆರಿ ನೈಸ್. ನಾನು ಟೇಸ್ಟ್ ಮಾಡಿಬಿಟ್ರೆ ಹೇಳ್ತೀನಿ ನಿಮಗೆ. ಬೊಂಬಾಟ್ ಭೋಜನ ಹತ್ರ ಅನ್ಬೇಕಂತೆ ನಮ್ಮ ಹುಡುಗರು ಹೇಳ್ತವ್ರೆ ತಿನ್ನಕ್ಕೆ ಮುಂಚೆ ಹೇಳ್ಬಿಟ್ಟೆ. ಆ್ಯಕ್ಚುಲಿ ಅನ್ನಂಗೆ ಇದೆ ಇದು ಸೀರಿಯಸ್ ಹಂಗೆ ಇದೆ. ಚೆನ್ನಾಗಿ ಮಾಡಿದ್ದೀರಾ. ಎಲ್ಲಿ ಕಲ್ತ್ಕೊಂಡ್ರಿ ಇದೆಲ್ಲ ಮಾಡೋದು? ಇವ್ರಿ ಸರ್ ಸರ್ ಹೇಳ್ಕೊಟ್ರ ಮಾಡೋರು ಹೇಳ್ಕೊಟ್ಟಿದ್ದ ಸರ್ ಹೇಳ್ತಾನೆ ಅಡುಗೆ ಮಾಡೋದು ಮಾಡೋ ತಾನೆ ಹೇಳ್ಕೊಟ್ಟಿದ್ದ ಅಜ್ಜಿಯವರು. ಓಕೆ ನೈಸ್. ಥ್ಯಾಂಕ್ ಯು ಮಾ. ಮಾಡೋರ ಮನೇಲಿ ಇವತ್ತು ನಮ್ಗೆ ಅವಲಕ್ಕಿ ಬಾತು ಚಹಾ. ಚಿಯರ್ಸ್. ಇವರೇ ಸರ್ ನಾಟೋರ್ ಕ್ಯಾಮ್ರಾ ವರ್ಕ್ ರೀ ಆ್ಯಂಡ್ ಎಡಿಟಿಂಗ್ ಮಾಡ್ತಾರೆ ಸರ್. ಸರ್ ನನ್ನ ಹೆಸರು ಎಚ್ ಬಿ ಘಟಪ್ರಭಾ ಅಂತ. ಎಚ್ ಬಿ ಘಟಪ್ರಭಾ ಅಂತ ಸರ್. ಎಚ್ ಬಿ ಘಟಪ್ರಭಾ? ಹಾಂ. ಯಾವ ಊರು? ಘಟಪ್ರಭಾ ಸರ್. ನೈಸ್. ಅಣ್ಣನ ಸಾಂಗ್ ಎಡಿಟ್ ಮಾಡೋದು ನಾವು ಸರ್. ಅದರಲ್ಲೂ ನಾ ಡ್ರೈವರ್ ಸಾಂಗ್ ಎಡಿಟ್ ಮಾಡೋದಕ್ಕೆ ನನಗೂ ತುಂಬ ಸಂತೋಷ ಇದೆ. ಆ ಎಡಿಟ್ ಮಾಡೋ ಅವಕಾಶ ನನಗೆ ಸಿಕ್ತಿತ್ತ ನಾನು ಹೆಮ್ಮೆ ಪಡ್ತೀನಿ ಸರ್. ಓಕೆ. ಆ ಶೂಟಿಂಗ್ ಮಾಡಲ್ಲ ಅದರ ಎಕ್ಸ್ಪೀರಿಯನ್ಸ್ ಹೇಳಿ. ಎಕ್ಸ್ಪೀರಿಯನ್ಸ್ ಅಂತ ಅದು ನಂಗೆ ಹೊಸ ಎಕ್ಸ್ಪೀರಿಯನ್ಸ್ ಸರ್. ಫಸ್ಟ್ ಟೈಮ್ ಮಾಡಿದ್ದು ಆ ಥರ ಅಂದರೆ ಒಂಥರ ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಟ್ರೈ ಮಾಡಿದ ಅದು ಫಸ್ಟ್ ಟೈಮ್ ಸರ್. ಇಷ್ಟೊಂದು ಹಿಟ್ ಆಯ್ತು ನಾವು ಅನ್ಕೊಂಡಿರ್ಕಿಲ್ಲ ಸರ್. ಓಕೆ. ಬಟ್ ನೀವು ಕ್ಯಾಮ್ರಾ ವರ್ಕ್ ಕ್ಯಾಮ್ರಾಮನ್ ಕೆಲಸ ಕಲ್ತಿದ್ರಾ? ಹಾಂ ಸರ್. ಅಷ್ಟು ಬರೋಂಗಿಲ್ಲ ಸರ್, ಎಡಿಟಿಂಗ್ ಬರ್ತದೆ ಬಟ್ ಕ್ಯಾಮ್ರಾ ಅಷ್ಟು ವರ್ಕ್ ಮಾಡೋಂಗಿಲ್ಲ ಸರ್. ಮತ್ತೆ ಎಲ್ಲಿ ಕಲ್ತ್ರಿ ಹೋಗಿ? ಹಂಗೆ ಸರ್ ಅವ್ರು ಇವ್ರು ನೋಡಿ ಸ್ವಲ್ಪ ಮಾಡ್ತಾ ಕಲ್ತೆ ಸರ್. ಎಡಿಟಿಂಗ್ ಕ್ಲಾಸ್ಗೆಲ್ಲ ಹೋಗಿಲ್ಲ? ಎಡಿಟಿಂಗ್ ಕ್ಲಾಸ್ ಹೋಗಿದ್ದೀನಿ ಸರ್. ಇಲ್ಲಿ ಬೇಗ ಸರ್ ಎಡಿಟಿಂಗ್ ಕ್ಲಾಸ್ ಕಲ್ತು? ಹಾಂ. ಓಕೆ. ಕ್ಯಾಮ್ರಾ ಕ್ಲಾಸ್ ಕಲ್ತು? ಇಲ್ಲ ಸರ್, ಅವರು ಇವ್ರು ಮಾಡೋದು ನೋಡಿ ಕಲ್ತದ ಬಟ್ ಎಡಿಟಿಂಗ್ ಮಾತ್ರ ಕ್ಲಾಸ್ ಕಲ್ತದ. ಸೊ ಶೂಟಿಂಗ್ ಹೇಗಿತ್ತು? ತುಂಬ ಸೂಪರ್ ಸರ್. ಅಂದರೆ ಪೂಜೆ ಹಾಕೋರು ಅವ್ರದ್ದು ಎಕ್ಸ್ಪೀರಿಯನ್ಸ್ ಮತ್ತು ಡ್ಯಾನ್ಸ್ ಅದು ಮಸ್ತ್ ಎಂಜಾಯ್ ಮಾಡಿ ಸರ್. ಅವ್ರು ಅಣ್ಣಂಗೆ ಡ್ಯಾನ್ಸ್ ಎಲ್ಲ ಬರಲ್ಲ ಅಂತ ಅವಾಗೆಲ್ಲ ಪ್ರಾಕ್ಟೀಸ್ ಮಾಡಿ ಮತ್ತೆ ಮಾಡಿ ಸರ್. ಈಗ ಜನ ನಿಮ್ಗೆ ಗುರುತಿಸ್ತಾರೆ? ಹಾಂ ಗುರುತು ಸರ್. ಸರ್ ಅದು ಸರ್ ಪೈ ಲೀಕೇಜ್ ಆಗೋಣ ಸರ್ ಮನ್ಸಿಗೆ ಬಿಟ್ಟರು ಸರ್ ನಾವು ಲೀಕ್ ಸರ್ ಮನ್ಸಿಗೆ ಬಿಟ್ಟಿರಲ್ಲ ರೀ ಪ್ರತಿಯೊಬ್ಬರು ಮನ್ಸಿಗೆ ಸರ್ ಕಮನ್ ಸಾಂಗ್ ಗೊತ್ತು ತಿಳಿಸ್ ಇಮಿಡಿಯೇಟ್ ರಿಲೀಸ್ ಮಾಡ್ಬೇಕು. ಹಾಂ ಸರ್. ಇನ್ನೂ ಕ್ಲಿಪ್ ಹೋಗಿದ್ರು ಸರ್ ಇನ್ನೂ ವಿಡಿಯೋ ಎಡಿಟಿಂಗ್ ಇನ್ನೂ ಭಾಳ ಇತ್ತು ಸರ್. ಇತ್ತು ಸರ್ ವರ್ಕ್ ಇತ್ತು ಅವಾಗ ನಮ್ಗೆ ಲೀಕ್ ಆಗಿತ್ತು ಸರ್ ಅದು. ನೈಸ್. ಬಟ್ ಈಗ ಫುಲ್ ಬಿಸಿನಾ ನೀವು?
ಅಷ್ಟೊಂದು ಇಲ್ಲ ಸರ್, ಅದು ಮಾಡ್ತೀವಿ ಅದ ಆರೋಗ್ಯ ಬರತ್ತೆ ಸರ್. ಈಗ ಫುಲ್ ಫುಲ್ ಟೈಮ್ ಇದೆ ಕೆಲಸ? ಹಾಂ ಸರ್. ನೀವು ಸುದೀಪ್ ಫ್ಯಾನು? ಅಗದಿ ಫ್ಯಾನ್, ಅಪ್ಪಟ ಫ್ಯಾನು. ಯಾವ ಪಿಕ್ಚರ್ ನೋಡಿದಿರಾ? ನೋಡಿದಿರಾ? ಅವ್ರದ್ದೊಂದು ಹಾಡೇಳಿ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ಸುದೀಪ್ ಅವ್ರು ಭೇಟಿ ಮಾಡಿದ್ರಾ? ಇಲ್ಲ ಸರ್, ಬಹಳ ಆಸೆ ಸರ್. ಎರಡು ಸರ್ ಹೋಗಿದ್ ಸರ್ ಟೈಮ್ ಸಿಗಲಿಲ್ಲ. ಟ್ರೈ ಮಾಡಿದ್ರು ಅವರು ಮ್ಯಾನೇಜರ್ಗೆಲ್ಲ ಕಾಂಟ್ಯಾಕ್ಟ್ ಮಾಡೋಕೆ ಇತ್ತು, ಆದ್ರೆ ಅವ್ರ ಟೈಮ್ಕ ನಮ್ಮ ಟೈಮ್ಕ ಅಂದ್ರೆ ಬೆಂಗಳೂರಾಗ ಭಾಳ ದಿನ ನಮಗೂ ಇರಕ್ಕಾಗಿರಲಿಲ್ಲ ರೀ, ಅಷ್ಟು ಎಕ್ಸ್ಪೆನ್ಸಸ್ ಭಾಳ ಹೆವಿ ಆಗತ್ತೆ ಅಂತ ವಾಪಸ್ ಬಂದಿದ್ರು. ಉಪೇಂದ್ರ ಸರ್ಗೂ ಭೇಟಿ ಆಗಿದೆ, ಅವ್ರದ್ದು ಶೆಡ್ಯೂಲ್ ಇತ್ತು ಆ ಟೈಮ್ಕ, ಆದ್ರೆ ನಮ್ಗೆ ಅಲ್ಲಿ ಇರಲಿಕ್ಕೆ ಇದಾಗೋದಿಲ್ಲ ರೀ, ಹಂಗಾಗಿ ರಿಟರ್ನ್ ಬಂದ್ರು. ಓಕೆ, ಬಟ್ ಸುದೀಪ್ ಅವರು ಉಪೇಂದ್ರ ಅವ್ರ ಹಾಟ್ ಕೇಳಿದಾರೆ? ಉಪೇಂದ್ರ ಸರ್ ಕೇಳ್ಯಾರ ರೀ, ಕೇಳ್ಯಾರಂತೆ. ನಮ್ಮ ಸುದ್ದಿ ಬಂದಿದ್ರಿ ಅಲ್ಲಿ, ಅಲ್ಲಿ ನಾರ್ಮಲ್ ಇಂದ ಬ್ಯಾಕ್ಗ್ರೌಂಡ್ ಸುದ್ದಿ ಬಂದಿದ್ರು, ಕೇಳ್ಯಾರ ಪ್ರತಿಯೊಬ್ಬರು ಕನ್ನಡ ಇಂಡಸ್ಟ್ರಿ ಅವ್ರು ಪ್ರತಿಯೊಬ್ಬರು ಕೇಳ್ಯಾರ ರೀ. ಲಾಸ್ಟ್ ಟೈಮ್ ಈ ಒಂದು ವಾರ ಅಥವಾ ಎರಡು ವಾರದ ಹಿಂದೆ ಡಾಲಿ ಸರ್ ಪ್ರೊಡಕ್ಷನ್ದು ಏನು ಮ್ಯಾನೇಜ್ಮೆಂಟ್ ಮಾಡ್ತಾರಲ್ಲ ಅವ್ರ ಸರ್ಗೂ ಭೇಟಿಯಾಗಿದ್ದು ರೀ, ಅವರು ಎಲ್ಲ ಸಾಂಗ್ ಕೇಳ್ಯಾರ ರೀ. ಆಲ್ಮೋಸ್ಟ್ ಎಲ್ಲ ಮತ್ತು ಬೇರೆ ಬೇರೆ ಸತ್ಯಪ್ರಕಾಶ್ ಸರ್ಗೆ ರೀ, ರಾಮಾರಾಮ ರೆಗ್ಯುಲೇಷನ್ ಮಾಡಿದ್ರು, ಅವರು ನಾ ಡ್ರೈವರ್ ಸಾಂಗ್ ಕೇಳಿದ್ರು, ಅವರು ಮಾಲ್ಕ ಹೋದಾಗ ಭೇಟಿದಾಗ ಅವರು ಖುಷಿ ಪಟ್ಟರು ಫುಲ್ಲು. ಏನು ಹೇಳಬೇಕು, ಹೇಳೋದನ್ನೆಲ್ಲ ಅವರೇ ಹೇಳಿದ್ದಾರೆ, ಅವ್ರ ಮಾತಲ್ಲಿ ಎಲ್ಲ ಅರ್ಥ ಆಗುತ್ತೆ. ಒಬ್ಬ ಮನುಷ್ಯ ತುಂಬ ಪ್ರತಿಭೆ ಇರೋದಕ್ಕಿಂತಲೂ ಭಾಳ ಮುಖ್ಯವಾಗಿ ಸಿನ್ಸಿಯಾರಿಟಿ, ಹಾರ್ಡ್ ವರ್ಕು, ನಿರಂತರ ಕೆಲಸ, ನಿರಂತರ ದುಡಿಮೆ ಇದ್ದರೆ ಯಾವ್ಯಾವ ಹಂತಕ್ಕೆ ಏರ್ಬೋದು, ಹೇಗೆ ಜನ ಮನ್ನಣೆ ಗಳಿಸ್ಕೋಬೋದು, ಬದುಕನ್ನು ಚೆನ್ನಾಗಿ ಮಾಡ್ಕೋಬೋದು ಅಂತನ್ನೋಕ್ಕೆ ಮಾಳೂರು ಮತ್ತು ಅವ್ರ ತಂಡನೇ ದೊಡ್ಡ ಸಾಕ್ಷಿ. ಅವರು ಶಾಲಾ ದಿನಗಳಿಂದಲೂ ಶಾಲೆಯ ಬಗ್ಗೆ ಅಥವಾ ಅಕಾಡೆಮಿಕ್ಸ್ ಬಗ್ಗೆ ಜಾಸ್ತಿ ಆಸಕ್ತಿಯನ್ನು ತೋರ್ಸೋಕ್ಕಾಗದೆ ಹಾಡಿನ ಬಗ್ಗೆ, ಸಂಗೀತದ ಬಗ್ಗೆ ತುಂಬ ಆಸಕ್ತಿ ವಹಿಸಿ ಹಾಡ್ತಾ ಅದನ್ನೇ ಮುಂದೆ ವೃತ್ತಿ ಮಾಡಿಕೊಂಡು ಅವರು ಜನಪದ ಹಾಡುಗಳನ್ನು ಹಾಡ್ತಾ, ಈ ಕಡೆ ಟ್ರ್ಯಾಕ್ಟರ್ ಸಾಂಗ್ ಅಂತ ಕರೀತಾರೆ ಇಲ್ಲಿ, ತುಂಬ ಫೇಮಸ್ಸು ಉತ್ತರ ಕರ್ನಾಟಕ ಕಡೆ, ಆ ಹಾಡುಗಳನ್ನು ಹಾಡ್ತಾ, ಕ್ಯಾಸೆಟ್ಗಳನ್ನು ಅಥವಾ ಹಾಡುಗಳನ್ನು ರೆಕಾರ್ಡ್ ಮಾಡ್ತಾ ಎಲ್ಲಕ್ಕೆ ಹಂಚ್ತಾ ಯೂಟ್ಯೂಬಲ್ಲಿ ಹಾಕ್ತಾ ಬದುಕು ಕಟ್ಕೊಂಡು ಈಗ ನಾ ಡ್ರೈವರ್ ಹಾಡಿನ ಮೂಲಕ ತುಂಬ ದೊಡ್ಡ ಯಶಸ್ಸು ಕಂಡಿದ್ದಾರೆ. 7 ಕೋಟಿ ಜನ ಕನ್ನಡಿಗರು ಇಟ್ಕೊಂಡ್ರು, 11 ಕೋಟಿ ಜನ ನೋಡಿದ್ದಾರೆ ಅದನ್ನು, ಅಂದರೆ ಕನ್ನಡಿಗರ ಸಂಖ್ಯೆಯನ್ನೇ ಮೀರಿಸಿದೆ ಅದು. ಕನ್ನಡಿಗರ ಪಾಪ್ಯುಲೇಷನ್ ಇದೆ ಕರ್ನಾಟಕದಲ್ಲಿ, ಆ ಪಾಪ್ಯುಲೇಷನ್ನೇ ಮೀರಿಸಿದೆ ಇಲ್ಲಿ. ಸೊ ಹಾಗಾಗಿ ಮಾಳೂರಿಗೆ ಅವ್ರ ತಂಡಕ್ಕೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಸರ್, ಶುಭವಾಗಲಿ ಸರ್. ಇದು ನನಗನ್ಸುತ್ತೆ ಇನ್ನು ನೀವು ಸುಮ್ಮನೆ ಕೊಡಲ್ಲ, ಇನ್ನು ಸುಮ್ಮನೆ ಕೊಡಲ್ಲ ನೀವು ಸರ್, ಇನ್ನು ಕೆಲಸ ಮಾಡ್ತೀರಿ ಜಾಸ್ತಿ. ಮಾಡಿದ್ರೆ ಸರ್ ಇನ್ನೂ ಖುಷಿ ಐತೆ ಸರ್, ಮಾಡ್ಬೇಕು ಭಾಳ ಹೆಮ್ಮೆ ಸರ್, ಇನ್ನೂ ಬೇರೆ ಬೇರೆ ಮಾಡ್ಬೇಕು. ಇದು ಬರೀ ಪ್ರಾರಂಭ ಅಷ್ಟೇ, ಸ್ಟಾರ್ಟಿಂಗ್ ಅಷ್ಟೇ, ಇನ್ನೂ ತುಂಬ ದೊಡ್ಡ ಕೆಲಸ ಮಾಡೋಕ್ಕಿದೆ. ಅವ್ರಿಗೆ ವಯಸ್ಸು ಇನ್ನೊಬ್ಬರು 29, ಅವ್ರ ತಂಡದವ್ರಿಗೆ ಇನ್ನೂ 20 ವರ್ಷ. ಸೊ ಬಹುಶಃ ನನಗನ್ಸೋ ಪ್ರಕಾರ ಇನ್ನೊಂದು 30-35 ವರ್ಷ ಅವರು ಸಿನಿಮಾ ಅಥವಾ ಈ ಸಂಗೀತ ಲೋಕದಲ್ಲಿ ಕೆಲಸ ಮಾಡ್ತಾರೆ ಸರ್. ಒಳ್ಳೆಯದಾಗಲಿ, 30-40 ವರ್ಷದ ಕರಿಯರ್ಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿದ್ವಿ ಸರ್ ನಿಮಗೆ. ಒಳ್ಳೆಯದಾಗಲಿ. ಉತ್ತರ ಕರ್ನಾಟಕ ಜನ ಭಾಳ ಒಳ್ಳೆಯವರು, ತುಂಬ ಹಚ್ಕೋತಾರೆ, ಭಾಳ ಪ್ರೀತಿ ಜನ. ಅಭಿನಂದನೆಗಳು ಎಲ್ರಿಗೂ ಅಂತ ಕೇಳಿಕೊಂಡು, ಮಾ ಭಾಳ ಒಳ್ಳೆ ಮಗನ ಎತ್ತಿದ್ದೀರಿ ನೀವು, ಖುಷಿ ಪಡಿ, ಖುಷಿ ಪಟ್ಟಿದ್ದಾರಲ್ಲ, ಆದ್ರೆ ಪಡ್ತಾ ಇದ್ದೀರಾ, ಓಕೆ, ಖುಷಿ ಇದೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನಾವು ನಿಪುಣಾಳ ಗ್ರಾಮಕ್ಕೆ ಬಂದು ಸಂತೋಷ ಆಯಿತು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಘಟಪ್ರಭಾ ನದಿಯ ಮಡಿಲಿದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಒಳ್ಳೆಯದಾಗಲಿ. ನಮಸ್ಕಾರ.